ಪಶ್ಚಿಮ ಕರಾವಳಿಯ ಮೀನುಗಾರರು ಕಡಲ ಪೂಜೆ ಮಾಡಿದ್ದಾರೆ. ಅಧಿಕೃತವಾಗಿ ಆಳ ಸಮುದ್ರ ಮೀನುಗಾರಿಕೆ ಆರಂಭವಾಗಲಿದೆ. ಯಾವುದೇ ಅಪಾಯವಿಲ್ಲದೆ ಮೀನುಗಾರಿಕೆ ನಡೆಯಲಿ, ಕಡಲಿನಲ್ಲಿ ಹೇರಳವಾಗಿ ಮೀನು ಲಭ್ಯವಾಗಲಿ ಅಂತ ಕಡಲಿಗೆ ಹಾಲೆರೆದು ಸಮುದ್ರ ರಾಜನ ಪೂಜೆಗೈಯಲಾಯಿತು. ಕಡಲ ಮಕ್ಕಳು ಅಪ್ರತಿಮ ಸಾಹಸಿಗಳು. ಬೋಟಿನಲ್ಲಿ ಬಲೆ ತುಂಬಿಕೊಂಡು ಕಡಲಿಗಿಳಿದ್ರೆ 15 ದಿನ ಕಡಲ ಮಧ್ಯೆ ಅಲೆಗಳ ನಡುವೆ ಹೋರಾಟ. ಅಲ್ಲೇ ನಿದ್ದೆ, ಅಲ್ಲೇ ಬದುಕು. ಹೌದು, ಈ ವರ್ಷದ ಮೀನುಗಾರಿಕೆ ಎಂಬ ಅದೃಷ್ಟದಾಟ ಸಾಂಪ್ರದಾಯಿಕವಾಗಿ ಶುರುವಾಗಿದೆ. ಆಳ ಸಮುದ್ರ ಮೀನುಗಾರಿಕೆ ಆರಂಭವಾಗಿದೆ. ಹೇರಳವಾಗಿ ಮೀನು ಲಭ್ಯವಾಗಲಿ ಎಂದು ಪ್ರಾರ್ಥಿಸುವ ಸಲುವಾಗಿ ಮೊಗವೀರರು ಸಮುದ್ರ ಪೂಜೆ ನೆರವೇರಿಸಿದರು. ಈಗಾಗಲೇ ಒಂದು ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಜರುಗಿದೆ. ದೇವರತ್ತ ಪ್ರಾರ್ಥನೆ ಮಾಡೋದು, ಯಾಕಂದರೆ ಮೀನುಗಾರರು ಸಮುದ್ರವನ್ನು ನಂಬಿಕೊಂಡು ಜೀವನ ತೆಗೆಯುವರು. ಆ ಸಮುದ್ರದ ಗಂಗಾ ಮಾತೆ ನಮಗೆಲ್ಲರಿಗೆ ರಕ್ಷಣೆ ಕೊಟ್ಟು ಒಳ್ಳೆ ರೀತಿಯ ಮತ್ಸ್ಯ ಸಂಪತ್ತು ಕೊಟ್ಟು ಎಲ್ಲರಿಗೆ ಒಂದು ನೆಮ್ಮದಿಯ ಜೀವನ ನಡೆಸಲಿಕ್ಕೆ ಅನುಗ್ರಹಿಸಲಿ ಅಂತ ಈ ಸಂದರ್ಭದಲ್ಲಿ ಪೂಜೆ ಮೂಲಕ ಪ್ರಾರ್ಥನೆ ಮಾಡುತ್ತಾ ಭಾಳ ಯಶಸ್ವಿಯಾಗಿ ಸಮುದ್ರ ಪೂಜೆ ನಡೆದಿದೆ. ಒಳ್ಳೆ ರೀತಿಯಲ್ಲಿ ಮತ್ಸ್ಯ ಸಂಪತ್ತು ಕೊಡುವಂಥ ಒಂದು ಅನುಗ್ರಹ ಕೂಡ ದೇವರು ಮಾಡಲಿ ಅಂತ ಪ್ರಾರ್ಥಿಸುತ್ತೆ. ಮಲ್ಪೆ ಕಡಲು ತೀರದಲ್ಲಿನ ವಡ ಭಾಂಡೇಶ್ವರ ಬಲರಾಮ ದೇವರ ಸನ್ನಿಧಿಯಲ್ಲಿ ಸೇರಿದ ಮೀನುಗಾರರು ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡರು. ಅಬ್ಬರಿಸುವ ಕಡಲಿಗೆ ಹಾಲೆರೆದು ಸಮುದ್ರ ರಾಜನ ಆಶೀರ್ವಾದ ಪಡೆದರು. ಸಂಪ್ರದಾಯ ಪ್ರಕಾರ ನಮ್ಮ ಹಿರಿಯರಿಂದ ಬಂದದ್ದು ಸಮುದ್ರ ಪೂಜೆ, ಅದನ್ನು ನಾವು ವರ್ಷ ನಡೆಸುತ್ತಾ ಬರ್ತಿದ್ದೇವೆ. ನಾವು ಮುಖ್ಯವಾಗಿ ಸಮುದ್ರ ರಾಜ ನಮಗೆ ಮುಖ್ಯ. ಅವರು ಯಾವುದೇ ಒಂದು ಸಮುದ್ರದಲ್ಲಿ ಏನೋ ಒಂದು ತೊಂದರೆ ಆಗದಾಗೆ, ಅವಘಡ ಆಗದಾಗೆ ನಮಗೆ ಅನುಕೂಲವಾಗಿ ಮಾಡಿಕೊಡಬೇಕು. ಹಾಗೆ ಸಮುದ್ರವನ್ನೇ ನಂಬಿಕೊಂಡಿರುವ ನಮ್ಮ ಜನಾಂಗ, ನಾವು ಸಮುದ್ರದಲ್ಲಿ ನಮಗೆ ಹೇರಳ ಸಂಪತ್ತು ಕೊಟ್ಟು ನಮ್ಮ ಎಲ್ಲರ ಜೀವನ ಸುಖ ಸಂತೋಷದಲ್ಲಿ ನಡೆಯುವ ಹಾಗೆ, ಹಾಗೂ ನಮ್ಮಲ್ಲಿ ಒಗ್ಗಟ್ಟು ಹಾಗೆ ಒಳ್ಳೆ ಕೆಲಸವನ್ನು ಮಾಡಿಸುವ ಹಾಗೆ ದೇವರ ಅನುಗ್ರಹ ಮಾಡಬೇಕಂತ ನಾವು ಸಮುದ್ರ ಪೂಜೆಯಲ್ಲಿ ದೇವರನ್ನು ಪ್ರಾರ್ಥಿಸುತ್ತೇವೆ. ಯಾವುದೇ ಅನಾಹುತ ಆಗದೆ ಉತ್ತಮ ಮೀನುಗಾರಿಕೆ ಆಗಲಿ, ಕಡಲು ಶಾಂತವಾಗಿ ಕಡಲ ಮಕ್ಕಳ ಜೀವನ ಪ್ರಶಾಂತವಾಗಲಿ ಅನ್ನೋದೇ ಎಲ್ಲರ ಹಾರೈಕೆ. ಗಣೇಶ್ ಸೈಬ್ರಕಟ್ಟೆ, ನ್ಯೂಸ್ 18 ಉಡುಪಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.